ಇಂದು ನಮ್ಮ ವೃಕ್ಷ ರಕ್ಷದ ಪಾಲಿನ ಖೇದಕರ ದಿನ. ಇಂದು ನಮ್ಮ ಕರ್ನಾಟಕದ ಬೆಂಗಳೂರಿನ ವೃಕ್ಷಗಳ ಪಾಲಿಗೆ ದುಃಖಕರ ದಿನ. ನಮ್ಮ ವೃಕ್ಷ ವೀರರಿಬ್ರು ಚರಣ ಸೇವಕ, ವೀರ ಚರಣ ಸೇವಕ, ವೃಕ್ಷ ವೀರ ಚರಣ ಸೇವಕ ಮತ್ತು ವೃಕ್ಷ ವೀರ ಗಣೇಶ್ ವಿಹಾನ್ ಎಂಬುವವರು ಪುರಾತನ ನೂರಾರು ವರ್ಷದ ಹಿಂದಿನ ಆಳುತ್ತಿರುವುದನ್ನು ಕಣ್ಣಾರೆ ಕಂಡು ಸುಮ್ಮನಿರಲಾರದೆ ಖಂಡಿಸಿದ್ದರ ಫಲ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ದೌರ್ಜನ್ಯವೆಸಗಿದ್ದಾರೆ. ಆಡುಗೋಡಿ ಪೊಲೀಸ್ ಠಾಣೆಯ ಪೊಲೀಸ್ ಜವಾಬ್ದಾರಿಯನ್ನು ಅರಿಯದ ಬೇಜವಾಬ್ದಾರಿ ಪೊಲೀಸರು ಅವರ ಮೊಬೈಲ್ ಅನ್ನು ಕಸಿದುಕೊಂಡು ಅವರ ಮೇಲೆ ಹೆಣ್ಣ ನಿಂದಕ ಅತ್ಯಾಚಾರಿ ಪದಗಳನ್ನು ಬಳಸಿ ಏಯ್ ಎಂದು ಗದರಿ ದುರಹಂಕಾರ ಮೆರೆದಿದ್ದಾರೆ. ಈ ಇಬ್ಬರು ವೃಕ್ಷ ವೀರರು ಯಾವುದೇ ಅಪ್ಪನ ಆಸ್ತಿಗಾಗಿ ಜಗಳವಾಡಲಿಲ್ಲ, ಕದ್ದ ಹಣಕ್ಕೋಸ್ಕರ ಜಗಳ ಆಡಲಿಲ್ಲ, ಕೊಲೆಗಡುಕತನ ಮಾಡಲಿಲ್ಲ, ಅತ್ಯಾಚಾರ ಮಾಡಲಿಲ್ಲ. ವಿರುದ್ಧವಾಗಿ ವೃಕ್ಷಗಳ ಮೇಲೆ, ಯಾವ ವೃಕ್ಷಗಳಿಗೆ ಬದುಕುವ ಹಕ್ಕಿದೆ ಅಂತ ನಮ್ಮ ಭಾರತೀಯ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆಯೋ ಆ ಮರಗಳನ್ನ ಗರಗಸದಿಂದ ಕತ್ತರಿಸುತ್ತಿರುವುದನ್ನು ನೋಡಲಾಗದೆ ಖಂಡಿಸಿದ್ದರ ಫಲ ಅಮ್ಮ ಅಕ್ಕ ಮುಂತಾದ ಹೆಣ್ಣ ನಿಂದಕ ಅವಾಚ್ಯ ಶಬ್ದಗಳಿಂದ ಆ ಇಬ್ಬರ ಮೇಲೆ ದೌರ್ಜನ್ಯವೆಸಗಿದ್ದಾರೆ. ಅವರನ್ನ ಮೂಲೆಗೆ ತಳ್ಳಿ ಹೊಡೆಯುವುದೊಂದು ಬಾಕಿ ಎನ್ನುವಷ್ಟು ದುಃಖ ಕೊಟ್ಟಿದ್ದಾರೆ. ಅವರು ವೃಕ್ಷವನ್ನು ಕಡಿಯುತ್ತಿರುವುದು ನೋಡಿ ವೃಕ್ಷವನ್ನ ಕಾಪಾಡಬಾರ್ದಂತೆ ಸೀದಾ ಕೋರ್ಟ್ಗೆ ಹೋಗ್ಬೇಕಂತೆ. ಅಷ್ಟರೊಳಗಡೆ ಇವರು ವೃಕ್ಷಗಳನ್ನ ಬೆಳಗ್ಗೆ 6 ಗಂಟೆಗೆ ಮುಗಿಸ್ಬಿಡ್ತಾರೆ. ವೃಕ್ಷಗಳನ್ನು ಕಡಿಯುವ ಫಲ ಹತ್ತಾರು ವೃಕ್ಷ ನೆಡುತ್ತಾರೆ ಎನ್ನುವ ಮಾತು ಹೇಳುತ್ತಾರೆ. ಹತ್ತು ವಿಶ್ವೇಶ್ವರಯ್ಯನವರಂತಹ ವೃದ್ಧರನ್ನ ಸಂಹಾರ ಮಾಡುವುದರಿಂದ ಹತ್ತಾರು ಮಕ್ಕಳನ್ನ ಬೆಳೆಸುವುದು ಸಮವಾಗುವುದೇ? ವಿಶ್ವೇಶ್ವರಯ್ಯನವರ ಅನುಭವ ಬುದ್ಧಿ ಇನ್ನೊಬ್ಬರು ಮತ್ತೆ ಬೆಳೆಸಲಾಗುವುದೇ? ವೃದ್ಧ ವೃಕ್ಷಗಳಿಂದ ನಮಗೆ ಸಿಗುವ ಪ್ರಾಣವಾಯು ದಿನಕ್ಕೆ 4 ಕೋಟಿ ರೂಪಾಯಿ. ಇವರು ಬೆಳೆಸುವ ಹತ್ತಾರು ಮರ ಲೆಕ್ಕವಿಲ್ಲ. 200 ಮರವನ್ನು ಸ್ಥಳಾಂತರ ಮಾಡುವುದಾಗಿ ಹೇಳಿದ ಇವರು 6ಕ್ಕೂ ಲೆಕ್ಕ ಕೊಡಲಾಗದೆ ತತ್ತರಿಸಿದ್ದಾರೆ. ವೃಕ್ಷವನ್ನ ಸ್ಥಳಾಂತರ ಮಾಡುವಾಗಲೂ ಕತ್ತರಿಸಿದ್ದಾರೆ. ಇನ್ನೊಂದು ಕಡೆ ಹೋದರೆ ಅದು ಸಾಯುವುದನ್ನ ಜನ ಗಮನಿಸುವುದಿಲ್ಲ ಎಂದು ಭಾವಿಸಿದ್ದಾರೆ. ಕೊರೋನಾದಿಂದ ಜನ ಸಾಯುತ್ತಿರುವುದು ವೃಕ್ಷಗಳ ಪತನದಿಂದ. ಸರಿಯಾದ ಆಕ್ಸಿಜನ್ಗೋಸ್ಕರ ನೀವು ನೋಡಿದ್ರಿ ನಮ್ಮ ಮೈಸೂರು ಚಾಮರಾಜನಗರದಲ್ಲಿ ಎಷ್ಟು ಜನ ಪ್ರಾಣ ಬಿಟ್ರು ಅಂತ. ಅಂತಹ ಉಚಿತ ಆಕ್ಸಿಜನ್ ದಿನಕ್ಕೆ ಒಂದೊಂದು ಮರ 1.4 ಕೋಟಿ ರೂಪಾಯಿ ಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ ನಮಗೆ ವೃಕ್ಷಗಳಿಗೆ ಬದುಕುವ ಅಧಿಕಾರ ಇದೆ ಅಂತ. ವೃಕ್ಷಗಳನ್ನ ಕೊಲ್ಲುತ್ತಿದ್ರೆ ಅಲ್ಲಿ ನಿಂತು ಆ ವೃಕ್ಷವನ್ನ ಕೊಲ್ಲುವುದು ಖಂಡಿಸಬೇಕಾ, ದಂಡಿಸಬೇಕಾ, ನಿಲ್ಲಿಸಬೇಕಾ? ಕೋರ್ಟ್ ಕಚೇರಿ ಅಂತ ವರ್ಷಗಟ್ಟಲೆ ಓಡಾಡಿದ್ರೆ ಆ ವೃಕ್ಷ ಆವತ್ತು ಕಡಿದೆ ಬಿಡ್ತಾರ? ಇಂತಹ ದುರಹಂಕಾರದ ಉತ್ತರಗಳನ್ನು ಹೇಳಿ ಈ ವಿಕೃತವಾಗಿ ನಿಂದಿಸಿದ್ದಾರೆ, ಖಂಡಿಸಿದ್ದಾರೆ, ಹೆಣ್ಣ ನಿಂದನೆ ಮಾಡಿದ್ದಾರೆ, ಮೊಬೈಲ್ ಅನ್ನ ಕಿತ್ತುಕೊಂಡಿದ್ದಾರೆ, ದಾಖಲೆ ಇಲ್ಲದಂಗೆ ಮಾಡಿದ್ದಾರೆ. ಆ ಇಬ್ಬರು ವೀರರು ಎಲ್ಲವನ್ನ ಸಹಿಸಿಕೊಂಡಿದ್ದಾರೆ. ಕೇ ಇಲ್ಲಿ ವೃಕ್ಷ ರಕ್ಷಣೆಗೆ ಇಳಿದಾಗಲೇ ನಾವು ಪ್ರಾಣವನ್ನ ಅಡ ಇಟ್ಟಿದ್ದೇವೆ, ಪ್ರಾಣವನ್ನ ಒತ್ತೆ ಇಟ್ಟಿದ್ದೇವೆ. ಭಗತ್ ಸಿಂಗನ ಮೇಲೆ ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಬ್ರಿಟಿಷರಿಗೆ ಅಂಜದ ಭಗತ್ ಸಿಂಗನ ದಾರಿಯಲ್ಲಿ ನಡೆಯುವವರು ನಿಮಗಂಜುತ್ತೇರಿವೆಯೇ? ನಿಮ್ಮ ಹೆಣ್ಣ ನಿಂದನೆಗೆ ಅಂಜುತ್ತೇವೆಯೇ? ನಾಚಿಕೆಯಾಗಬೇಕು ನಿಮಗೆ. ಆಡುಗೋಡಿ ಪೊಲೀಸರು, ಹೆಣ್ಣ ನಿಂದಕ ಪೊಲೀಸರನ್ನ ಹೊಂದಿರುವ ಆಡುಗೋಡಿ ಪೊಲೀಸರು ನಾಚಿಕೆ
ತಲೆ ತಗ್ಗಿಸಬೇಕು. ಅದೇ ಅದೇ ಪೊಲೀಸ್ ಠಾಣೆಯಲ್ಲಿ ಹೆಣ್ಣು ಪೊಲೀಸ್ ಕೂಡ ಇದ್ದಾರೆ, ಮಹಿಳಾ ಪೊಲೀಸ್ ಇದ್ದಾರೆ. ಅವರು ಅವ್ರು ಇದಾರೆ ಅನ್ನೋ ಪರಿಜ್ಞಾನ ಇಲ್ಲದೆ ಅಮ್ಮ ಅಕ್ಕ ಅನ್ನುವ ಭಾಷೆ ಹೇಗೆ ಬಳಸಿದ್ರು, ಮೊಬೈಲ್ ಯಾವ ಸ್ವಾತಂತ್ರ್ಯದಿಂದ ಕಿತ್ಕೊಂಡ್ರು, ನಿಮಗೆ ವೃಕ್ಷವನ್ನು ಬದುಕಿಸ ಇದನ್ನ ಖಂಡಿಸುತ್ತಿದ್ದೇವೆ ನಾವು. ಇದರ ಮೇಲೆ ಉನ್ನತ ಅಧಿಕಾರಿಗಳು ಯಾರು ಹೆಣ್ಣ ನಿಂದನೆ ಮಾಡಿದ್ದಾರೋ ಅವರಿಬ್ಬರನ್ನ ಕರೆಸಿ ನ್ಯಾಯ ಪರಿಶೀಲನೆ ಮಾಡಿ ಅವರಿಬ್ಬರನ್ನ ಸಸ್ಪೆಂಡ್ ಮಾಡಬೇಕು. ನಮ್ಮ ವೃಕ್ಷ ರಕ್ಷಕರನ್ನ ನೀವು ಪ್ರಾಣ ತೆಗೆದ್ರು ಅವರು ಕೇರ್ ಮಾಡೋದಿಲ್ಲ, ನೀವು ಅವರನ್ನ ಪರ್ಸನಲ್ ಆಗಿ ಹೊಡೆದ್ರು ಅವರು ಕೇರ್ ಮಾಡೋದಿಲ್ಲ. ವೃಕ್ಷಕ್ಕೋಸ್ಕರ ನಗು ನಗುತ್ತಾ ತಲೆ ಬಾಗುತ್ತಾರೆ, ಆದ್ರೆ ಅವರ ಮನೆಯ ಹೆಣ್ಣುಗಳು ಏನ್ ಪಾಪ ಮಾಡಿದ್ದಾರೆ, ಅವರ ಅಮ್ಮ ಅಕ್ಕ ಏನ್ ಪಾಪ ಮಾಡಿದ್ದಾರೆ? ನಿಮ್ಗೇನ್ ಅಧಿಕಾರ ಇದೆ ಪೊಲೀಸ್ ಅವರು ಜನಗಳಿಗೆ ಬುದ್ಧಿ ಕೊಡಬೇಕಾಗಿರೋ ಪೊಲೀಸ್ ಅವರು ನೀವೇ ಹೆಣ್ಣ ನಿಂದನೆ ಮಾಡಿರೋದು? ಇದಕ್ಕೆ ಸ್ತ್ರೀ ರಕ್ಷಾ ವತಿಯಿಂದ ಇದನ್ನ ಖಂಡಿಸುತ್ತಿದ್ದೇವೆ. ಈ ಪೊಲೀಸರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಅದು ಹೇಗೆ, ಅವ್ರ ಮನೆಯಲ್ಲಿ ಹೆಣ್ಣಿಲ್ವಾ, ಅವರು ಹೆಣ್ಣಿಗೆ ಹುಟ್ಟಿಲ್ವಾ, ಅವ್ರ ಮನೆಯಲ್ಲಿ ಹೆಣ್ಣು ಮಗಳಿಲ್ವಾ, ಅವ್ರ ಮನೆಯಲ್ಲಿ ಹೆಣ್ಣು ಮಡದಿ ಇಲ್ವಾ, ಅವರು ಯಾವ ಯಾವ ವಿಚಾರದಲ್ಲಿ ನಮ್ಮ ಹುಡುಗರನ್ನ ಹೆಣ್ಣ ನಿಂದನೆ ಮಾಡಿದ್ದಾರೆ? ನಾಚಿಕೆ ಆಗಬೇಕು. ಇದು ಎಲ್ಲರೂ ಕೇಳಿಸ್ಕೊಳ್ಳಿ ಗೆಳೆಯರೆ, ದಯವಿಟ್ಟು ಇದು ತುಂಬಾ ಘೋರ ಅತ್ಯಾಚಾರ. ನಾವು ವೃಕ್ಷ ರಕ್ಷಕರು ಸಮಾಜವನ್ನ ಉಸಿರು ಕೊಟ್ಟು ಕಾಪಾಡುತ್ತಿರುವ ವೃಕ್ಷಗಳ ರಕ್ಷಣೆಗೆ ನಿಂತಿದ್ದೇವೆ ವಿನಃ ನಮ್ಮ ಆಸ್ತಿ ವ್ಯವಹಾರಕ್ಕೆ ಜಗಳ ಆಡ್ತಿಲ್ಲ, ನೀವು ತಿನ್ನುವ ಲಂಚಕ್ಕೆ ಜಗಳ ಆಡ್ತಿಲ್ಲ. ಯಾವ ಧೈರ್ಯದ ಮೇಲೆ ದಬ್ಬಾಳಿಕೆ ಮಾಡಿಸಿದ್ರಿ ನಮ್ಮ ಹುಡುಗರ ಮೇಲೆ? ನಾವು ಇದನ್ನ ಧರಣಿ ಅಲ್ಲ, ಪ್ರತಿಯೊಬ್ಬರು ಮೊಬೈಲ್ ಇಂದ ಖಂಡಿಸ್ತೀವಿ, ಧರಣಿ ಕೂರ್ತೀವಿ. ನಮಗಿವಾಗ ನ್ಯಾಯ ಬೇಕಾಗಿದೆ. ಆ ಹುಡುಗರನ್ನ ನೀವು ಹೊಡೆಯಬಹುದಾಗಿತ್ತು. ನಿಮಗೆ ಅಧಿಕಾರವಿದ್ರೆ, ಅವರಲ್ಲಿ ತಪ್ಪಿದ್ರೆ, ಅವ್ರು ನಗು ನಗುತ್ತಾ ಸಹಿಸಿ ಯಾರು ವೃಕ್ಷಕ್ಕೋಸ್ಕರ ಒದೆ ತಿಂದ್ವಿ ಅಂತ ಕಾಲ ನಿತ್ಕೊಂಡು ಆಚೆ ಬರ್ತಿದ್ರು, ಆದ್ರೆ ಅವ್ರ ಮನೆ ಹೆಣ್ಣುಗಳನ್ನ ಯಾಕೆ ನಿಂದಿಸಿದ್ರೆ, ಮೊಬೈಲ್ ಯಾಕೆ ಕಿತ್ಕೊಂಡ್ರೆ? ನಾಚಿಕೆ ಆಗಲ್ವಾ ನಿಮಗೆ? ನಿಮಗೆ ಶಿಕ್ಷೆ ಆಗ್ಲೇಬೇಕು. ಆಡಿಗೋಡಿ ಪೊಲೀಸ್ ಅವರು ದಬ್ಬಾಳಿಕೆ ಆಗೋಗಿದ್ಯಾ? ಬಡವರಾದ್ರೆ ಒಂದು ನೀತಿ, ಸಾಹುಕಾರರಾದ್ರೆ ಒಂದು ನೀತಿ ಅಂತ ಮಾಡ್ತಾ ಇದ್ದೀರಾ? ಇದಕ್ಕೆ ಸಾಕ್ಷಿ ನಮ್ಮ ಇಬ್ಬರು ಹುಡುಗರು, ಅವರ ಮೇಲೆ ಆಗಿರೋ ದಬ್ಬಾಳಿಕೆ ಇದು ನಾವು ಸಹಿಸುವುದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಹತ್ರ ಮೊಬೈಲ್ ಕಿತ್ಕೊಂಡು ನಾವು ವಿಲವಿಲ್ಲ ಆಚೆ ಒದ್ದಾಡಿದೀವಿ ಆ ಮಕ್ಕಳ ಮೇಲೆ ಏನಾಗಿದೆ ಅಂತ ನೋಡಿದ್ರೆ ಅವ್ರ ಮೇಲೆ ಒಳಗಡೆ ವಿಚಿತ್ರವಾಗಿ ಕ್ಷಮೆ ಕೇಳಿಸ್ಕೊಂಡು ಪತ್ರಗಳು ಬರೆಸ್ಕೊಳ್ಳಕ್ಕೆ ರೆಡಿಯಾಗಿದ್ದಾರೆ. ಅವರು ನಾಚಿಕೆ ಗೆಟ್ಟವರು. ಯಾರಾದ್ರೂ ಬಲವಂತವಾಗಿ ಪತ್ರನ ಬರೆಸ್ಕೋತಾರ? ಇಲ್ಲ, ಇವರು ಬರಕೊಟ್ಟಿಲ್ಲ, ನೀವು ನಮ್ಮ ಪ್ರಾಣ ತೆಗೆದ್ರು ನಾವು ಬರೆಯೋದಿಲ್ಲ ಅಂತ ಹೇಳಿದರೆ, ಕಡೆಗೆ ಏನು ಪತ್ರ ಬರೆಸ್ಕೊಂಡಿದಾರೋ ಏನೋ ಹೇಳಿದಾರೋ ಅದೆಲ್ಲ ಗೊತ್ತಿಲ್ಲ. ಇವಾಗ ಅದೇ ಹುಡುಗರು ಲೈವ್ ಆಗಿ ಬಂದು ಮಾತಾಡ್ತಾರೆ. ಇದು ಅವ್ರ ಮೇಲೆ ಆಗಿರೋ ದಬ್ಬಾಳಿಕೆ ನಿಜ. ನಿಮ್ಗಳ ಅನ್ಕೊಂಡಂಗೆ ನಾವು ಹೆದರುವವರಾಗಿದ್ರೆ ವೃಕ್ಷ ರಕ್ಷಣೆಗೆ ಇಳಿತಾ ಇರಲಿಲ್ಲ. ಪೊಲೀಸರೇ ಪವಿತ್ರವಾದ ಆರಕ್ಷಕ ಠಾಣೆ. ಅದು ರಕ್ಷೆ ಎಂದರೆ ಭಸ್ಮ ವಿಭೂತಿ, ಸುಡಲಾರದ ಸ್ಥಿತಿ ಬೂದಿ ಕಣ, ಇನ್ನಷ್ಟು ಸುಡೋದಿಲ್ಲ ಅನ್ನೋ ಪವಿತ್ರ ಕೆಲಸ ಅದು. ನಿಮ್ ಪೊಲೀಸರ ಮೇಲೆ ಹಾಡು ಬರ್ತಿದ್ದಾನೆ ಅಹೋರಾತ್ರ. ಇಂತ ಪೊಲೀಸರ ನಡುವೆ ಪೋಲಿಗಳು ಸೇರಿಕೊಂಡು ಹೆಣ್ಣ ನಿಂದನೆ ಮಾಡಿದ್ದಾರೆ, ಅದನ್ನು ಖಂಡಿಸುತ್ತಿದ್ದೇವೆ. ಆ ಪೋಲಿಗಳು ಹೊರಗಡೆ ಬರಬೇಕು. ಆ ಹುಡುಗರಿಬ್ಬರು ಅವ್ರನ್ನ ಗುರುತಿಸ್ತಾರೆ, ಇವರೇ ನಮಗೆ ಪೊಲಿ ಮಾತಲ್ಲಿ ಬೈದಿದ್ದಾರೆ ಅಂತ. ಪೊಲೀಸರಲ್ಲಿ ಪೊಲಿತನ ಹೋಗ್ಬೇಕು. ಫಸ್ಟ್ ನೀವು ಹೆಣ್ಣ ನಿಂದನೆ ಬಿಟ್ರೆ ಕರ್ನಾಟಕ ಹೆಣ್ಣ ನಿಂದನೆ ಬಿಡುತ್ತೆ. ನಾಚಿಕೆ ಆಗಿ ತಲೆ ತಗ್ಗಿಸುವಂತ ಕೆಲಸ ಮಾಡಿದಿರಿ ನೀವು. ಏನಿದು, ನಾವು ಸರ್ವಾಧಿಕಾರದಲ್ಲಿದ್ದೀವ, ಪ್ರಜಾಪ್ರಭುತ್ವದಲ್ಲಿದ್ದೀವ, ಏನ್ ಅನ್ಕೊಂಡಿದಿರಿ? ಅಲ್ಲಿ ನೋಡಿದ್ರೆ ಸೆನ್ಸಾರ್ ಅವರು ಹೆಣ್ಣ ನಿಂದನೆ ಇರೋ ಪಿಕ್ಚರ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಡಲ್ಟ್ ಅಂದ್ರೆ ಏನು, 18 ವರ್ಷದ ನಂತರ ಹೆಣ್ಣು ಗಂಡು ಸೇರುವುದನ್ನ ತೋರಿಸಿದ್ದಾರೆ ಅಂತ. ದಯವಿಟ್ಟು ಇದು ಸೀರಿಯಸ್ ಮ್ಯಾಟರ್. ಚರಣ ಮತ್ತು ಗಣೇಶ್ ವಿಹಾನ್ ಮೇಲೆ ನಡೆದ ಈ ಅನಾಚಾರ ಅತ್ಯಾಚಾರ ದೌರ್ಜನ್ಯ ನಾವು ಸಹಿಸುವುದಿಲ್ಲ. ಹೆಣ್ಣ ನಿಂದನೆ ಅಂದ್ರೇನೆ ಅತ್ಯಾಚಾರ ನಮ್ಮ ಪ್ರಕಾರ. ಯಾವ ಧೈರ್ಯದ ಮೇಲೆ ಮಾಡಿದ್ದಾರೆ? ಮುಂದೆ ಕರ್ನಾಟಕದ ಯುವಕರು ವೃಕ್ಷ ರಕ್ಷಾ ಮಾಡ್ಬೇಕಾ ಬೇಡವಾ? ನಿಮ್ಮಗಳ ಭಯದಿಂದ ಮನೆಯಲ್ಲಿ ಕುತ್ಕೋಬೇಕಾ? ಊರೆಲ್ಲ ಬೋಡಿ ಮಾಡಿ ರಾಜಸ್ಥಾನದ ರೇಗಿಸ್ತಾನ ಮರುಭೂಮಿ ಮರ ಕೊಟ್ಟಿದ್ದೀರ ನಮ್ಮ ಬೆಂಗಳೂರನ್ನ. ಈಗಲೇ ಬೆಂಗಳೂರು ಟಾಪ್ ಲಿಸ್ಟ್ ಅಲ್ಲಿದೆ, ಸೆಕೆಂಡ್ ಅಲ್ಲಿದೆ.
ಬರಗಾಲದಲ್ಲಿ ಇಷ್ಟಲ್ಲಿದೆ, ಮತ್ತೆ ಬರಗಾಲ ಬಂದ್ಮೇಲೆ ನಿಮ್ ನೋಟ್ನ ನೀವು ನೀರ್ ಜಾಗದಲ್ಲಿ ಬಳಸ್ಕೋಬೇಕಾಗತ್ತೆ. ನೋಟ್ನ ಹರಿದು ಕುಡಿತೀರೇನ್ರ ನೀವು ನೀರ್ ತರ? ಒಳ್ಳೆ ಕೆಲಸ ಮಾಡ್ತಾರ ಮಕ್ಕಳನ್ನ ಬೇಷ್ ಅನ್ನೋದು ಬಿಟ್ಟು ನಾವೆಲ್ಲ ವೃಕ್ಷ ರಕ್ಷಕರನ್ನ ಅರೆಸ್ಟ್ ಮಾಡಿ, ನೀವು ಎಲ್ಲರೂ ರೆಡಿ ಇದೀವಿ, ಎಲ್ಲರನ್ನು ಅರೆಸ್ಟ್ ಮಾಡಿ. ಹೆಣ್ಣ ನಿಂದನೆ ಯಾಕೆ ಮಾಡಿದ್ರಿ ನೀವು ಹೇಳಿ? ಧನ್ಯವಾದ. ಅಹೋರಾತ್ರ.